ಕಿಚನ್ ಸುದೀಪ್ ಕುಮಾರ್ ಕಾಲ್ ಶೀಟ್ ಜಟಾಪಟಿ ಜೋರಾಗಿ ನಡೆಯತಾ ಇದೆ ರವಿ ಮಾಮಾ ಮನೆಗೆ ಕುಮಾರ್ ಭೇಟಿ ಕೊಟ್ಟು ಮಾತುಕತೆಯನ್ನ ನಡೆಸತಾ ಇದ್ದಾರೆ ಫಿಲ್ಮ್ ಚೇಂಬರ್ ನಲ್ಲಿ ನಿರ್ಧಾರವನ್ನ ಪ್ರಕಟಿಸುತ್ತಾರಂತೆ ನಿರ್ಮಾಪಕ ರವಿಚಂದ್ರನ್ ಮನೆಗೆ ಭೇಟಿ ನೀಡಿದ್ದಾರೆ ಎಂಎನ್ ಕುಮಾರ್ ಕೆರಿಯರ್ ಮಧ್ಯಸ್ಥಿಕೆಯಲ್ಲಿ ಬಗೆಹರಿಸಿಕೊಳ್ಳೋದಕ್ಕೆ ಕುಮಾರ್ ಪಟ್ಟಿಡಿದ್ದಾರೆ ಮುಂದೆ ಹೋಗಿದ್ದಾರೆ ಈಗ ರವಿಚಂದ್ರನ್ ಅವರ ಮನೆಗೆ ಹೋಗಿದ್ದಾರೆ ಯಾಕಂತಂದ್ರೆ ಅಲ್ಲಿ ಈ ಒಂದು ಜಟಾಪಟಿಯನ್ನ ಬಗೆಹರಿಸಿಕೊಳ್ಳುವಂತ ರೀತಿಯಲ್ಲಿ ಮುಂದಾಗಿದ್ದಾರೆ ರವಿಚಂದ್ರನ್ ಕೂಡ ಹೇಳಿದ್ರು ಯಾರದೇ ತಪ್ಪಿದ್ರು ನಾನು ನೇರವಾಗಿ ಮಾತನಾಡ್ತೀನಿ ಹೇಳ್ತೀನಿ ಅಂತ ಹೇಳಿದ್ರು ಇದೀಗ ಅವರು ಮನೆಗೆ ಹೋಗಿದ್ದಾರೆ ಈ ಒಂದು ವಿಷಯವನ್ನ ಅಥವಾ ಇದು ಕಂಪ್ಲೀಟ್ ಆಗಿ ಮುಗಿದ ನಂತರದಲ್ಲಿ ಫಿಲ್ಮ್ ಚೇಂಬರ್ ನಲ್ಲೇ ಬಂದು ಇದರ ಒಂದು ಮಾತುಕತೆ ಮಾಡ್ತೀನಿ ಅಥವಾ ಇದರ ಒಂದು ಈ ಕುರಿತ ಹೇಳಿಕೆ ಕೊಡ್ತೀನಿ ಅಂತ ಹೇಳಿದ್ರು ಸೋ ಇಲ್ಲಿ ಬಗೆ ಹರಸ್ತಾರ ರವಿ ಮಾಮಾ ರವಿಚಂದ್ರನ್ ಈ ಒಂದು ಪ್ರಕರಣವನ್ನ ಇತ್ಯರ್ಥ ಮಾಡ್ತಾರ ಅನ್ನೋದನ್ನ ನಾವು ಸದ್ಯಕ್ಕೆ ಕಾದು ನೋಡಬೇಕಾಗುತ್ತೆ ಯಾಕಂತಂದ್ರೆ ತೀವ್ರವಾದ ಚರ್ಚೆಗೆ ಗ್ರಾಸವಾಗಿದ್ದ ಪ್ರಕರಣ ಕಿಚ್ಚ ಸುದೀಪ್ ಮತ್ತು ನಿರ್ಮಾಪಕ ಎಂಎನ್ ಕುಮಾರ್ ಈ ಇಬ್ಬರ ನಡುವಿನ ಜಟಾಪಟಿ ನಾನು ದುಡ್ಡು ಕೊಟ್ಟಿದ್ದೀನಿ ಅಂತ ಸುದೀಪ್ ಅವರು ನಾನು ಇಸ್ಕೊಂಡಿಲ್ಲ ಅಂತ ಆದ್ರೆ ಏನು ಸತ್ಯ ಸತ್ಯ ಸತ್ಯತೆ ಏನು ಅನ್ನೋದರ ಕುರಿತಾಗಿ ಚಿತ್ರರಂಗದ ಹಿರಿಯರ ಜೊತೆಗೆ ನಾನು ಹೋಗ್ತೀನಿ ಸದ್ಯಕ್ಕೆ ಹಿರಿಯರ ಸ್ಥಾನದಲ್ಲಿರುವಂಥವರು ರವಿಚಂದ್ರನು ಅದು ಬಿಟ್ಟರೆ ಶಿವರಾಜ್ ಕುಮಾರ್ ಹಾಗಾಗಿ ರವಿಚಂದ್ರನ್ ಅವರ ಮನೆಗೆ ಹೋಗಿದ್ದಾರೆ ಈಗ ಇಲ್ಲಿ ರವಿಚಂದ್ರನ್ ಅವರ ಜೊತೆಗೆ ಮಾತುಕತೆ ನಡೆಸಿದ ನಂತರದಲ್ಲಿ ಸಂಧಾನ ಮಾಡ್ತಾರ ಅಥವಾ ಇದು ವಿಫಲ ಆಗತ್ತಾ ಸಫಲ ಆಗತ್ತಾ ಇದೆಲ್ಲವನ್ನು ಕೂಡ ಕಾದು ನೋಡಬೇಕಾಗತ್ತೆ ಸೊ ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಬಗೆಹರಿಸಿಕೊಳ್ಳೋದಕ್ಕೆ ಪಟ್ಟು ಹಿಡಿದಿದ್ರು ಕಿಚ್ಚ ಸುದೀಪ್ ಮತ್ತು ಕುಮಾರ್ ಕಾಲ್ ಶೀಟ್ ಜಟಾಪಟಿ ಜೋರಾಗಿ ನಡೆದಿದೆ ನನಗೆ ಕಾಲ್ ಶೀಟ್ ಕೊಟ್ಟಿದ್ರು ಬಟ್ ಸಿನಿಮಾ ಮಾಡಿಕೊಟ್ಟಿಲ್ಲ ಅದಕ್ಕೆ ನಾನು ದುಡ್ಡು ಕೂಡ ಕೊಟ್ಟಿದ್ದೀನಿ ಅನ್ನೋ ಆರೋಪವನ್ನು ಮಾಡಿದ್ರು ಎಂಎನ್ ಕುಮಾರ್ ಎಸ್ ಕಿಚ್ಚ ಸುದೀಪ್ ಕುಮಾರ್ ಕಾಲ್ ಶೀಟ್ ಜಟಾಪಟಿ ಬಹಿರಂಗವಾಗಿ ನಾನು ಯಾವುದೇ ದಾಖಲೆ ಕೊಡಲ್ಲ ಧರಣಿ ನಿಲ್ಲಿಸೋದಕ್ಕೆ ನಿರ್ಧಾರ ಮಾಡಿ ತಗೋತೀನಿ ಅಂತ ಎಂಎನ್ ಕುಮಾರ್ ರವಿಚಂದ್ರನ್ ಭೇಟಿ ಬಳಿಕ ನಿರ್ಮಾಪಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಿರಿಯರ ಮಾತಿಗೆ ಬೆಲೆ ಕೊಡಬೇಕು ಅಂತ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಎಂಎನ್ ಕುಮಾರ್ ನಾನು ಯಾರ ಮಾತಿಗೂ ಕೂಡ ಸೊಪ್ಪು ಹಾಕೋದಿಲ್ಲ ಅಂತಲೂ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಎಂಎನ್ ಕುಮಾರ್ ತದನಂತರದಲ್ಲಿ ಮಾತುಕತೆ ನಡೆಸಿದ್ದಾರೆ ಮಾತನಾಡಿದ್ದಾರೆ ಕಿಚ್ಚ ಸುದೀಪ್ ಕುಮಾರ್ ಕಾಲ್ ಶೀಟ್ನ ಜಟಾಪಟಿ ಬಹಿರಂಗವಾಗಿ ನಾನು ಯಾವುದೇ ದಾಖಲೆ ಕೊಡಲ್ಲ ಬಹಿರಂಗವಾಗಿ ನಾನು ಕೊಡೋದಕ್ಕೆ ಇಷ್ಟಪಡಲ್ಲ ಧರಣಿ ನಿಲ್ಲಿಸೋದಕ್ಕೆ ನಿರ್ಧಾರ ತಗೋತೀವಿ ಅಂತ ಎಂಎನ್ ಕುಮಾರ್ ರವಿಚಂದ್ರನ್ ಭೇಟಿ ಬಳಿಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಂಎನ್ ಕುಮಾರ್ ಮಾತನಾಡಿದ್ದಾರೆ ರವಿಚಂದ್ರನ್ ಅವರ ಭೇಟಿಯಾದ ನಂತರದಲ್ಲಿ ನಾನು ದಾಖಲೆಗಳನ್ನು ಕೇಳಿದ ಸಂದರ್ಭದಲ್ಲಿ ಬಹಿರಂಗವಾಗಿ ನಾನು ಯಾವುದೇ ದಾಖಲೆಯನ್ನು ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಎಂಎನ್ ಕುಮಾರ್ ನಾನು ಏಕಾಂಗಿಯಾಗಿ ಧರಣಿ ಕೂತ್ಕೊಳ್ಳೋದಕ್ಕೂ ಕೂಡ ಸಿದ್ಧ ಅಂತ ಮಾತನಾಡಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಎಂಎನ್ ಕುಮಾರ್ ಅವರ ನಿರ್ಧಾರವನ್ನು ಕೂಡ ಹೇಳಿದ್ದಾರೆ ಯಾಕಂದರೆ ರವಿಚಂದ್ರನ್ ಅವರನ್ನ ಭೇಟಿಯಾಗಿ ಬಂದ ನಂತರದಲ್ಲಿ ಮಾತನಾಡಿದ್ದಾರೆ ಯಾಕಂತಂದರೆ ಈ ಸಂದರ್ಭದಲ್ಲಿ ಈಗ ಇವರಿಬ್ಬರ ಜಟಾಪಟಿ ರವಿಚಂದ್ರನ್ ಅವರ ಮಧ್ಯಸ್ಥಿಕೆಯಲ್ಲಿ ಬಗೆಹರಿಯತ್ತೆ ಅಂತ ಕಾಯ್ತಾ ಇದ್ದಾರೆ ಕೆಲವು ಹೇಳಿದ್ದಾರೆ ಈಗ ಇಷ್ಟೊತ್ತು ನೀವು ಕೇಳ್ಕೊಂಡಿದ್ದೀರ ರವಿ ಸರ್ ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೀನಿ ಇವತ್ತು ಶಿವಣ್ಣವ್ರಿಗೆ ಹೋಗಿ ಎಲ್ಲವನ್ನು ನಾನು ಹೇಳ್ಬಿಟ್ಟು ಬರ್ತೀನಿ ಹೇಳ್ಬಿಟ್ಟು ನನ್ನ ದಿನ ಮುಗಿಸ್ಕೊಂಡು ನಿಮ್ಮ ಫೈಲಲ್ಲಿ ಏನೇನು ದಾಖಲೆಗಳನ್ನು ಇಟ್ಕೊಂಡ್ಬಂದ್ರಿ ತೋರಿಸಿದ್ರೆ ತೋರಿಸಿ ಕೆಲವು ನಾನು ಹೇಳಿದ್ದೀನಿ ನಿಮ್ಗೆ ಮೊನ್ನೆನೂ ಹೇಳಿದ್ದೀನಿ ಇವತ್ತು ಹೇಳ್ತೀನಿ ಕೆಲವು ವ್ಯವಹಾರಗಳು ಬಹಿರಂಗ ಪಡಿಸೋಕ್ಕಾಗಲ್ಲ ಯಾರದೇ ಆಗಲಿ ಅದನ್ನು ಬಹಿರಂಗ ಪಡಿಸೋದು ಇನ್ನೊಬ್ಬರು ಅನನುಕೂಲ ಆಗಬಾರ್ದು ಇನ್ನೊಬ್ಬರು ನೋವಾಗಬಾರ್ದು ಆ ನೋವಾಗಬಾರ್ದು ಅನ್ನೋ ಉದ್ದೇಶ ನಂದು ಮತ್ತೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೇಳಿಕೆಗಳು ಕೊಟ್ಟಿದ್ದಾರೆ ಸುಮ್ಮನೆ ವ್ಯಕ್ತಿಯನ್ನು ಒಬ್ಬ ನ್ಯಾಷನಲ್ ಸ್ಟಾರ್ ಅನ್ನೋ ಹೆಸರಿಗೆ ಮೊಸರು ಕೆಲಸ ಮಾಡ್ತಾರೆ ಅಂತ ಹೇಳಿ ಸರ್ ನಾವು ಯಾರ ಉದ್ದೇಶ ಯಾರಿಗೆ ಸ್ಟಾರ್ ಹೆಸರು ಕೆಲಸಕ್ಕೆ ನಾವು ಇಷ್ಟ ಇಲ್ಲ ನಮ್ಮ ಸ್ಟಾರ್ ಬೆಳೆಸುವಂಥ ಮನೋಭಾವ ಇರೋದು ಸ್ಟಾರ್ಗೆ ಕೆಟ್ಟಸ್ತು ಮನೋಭಾವ ನಮಗಿಲ್ಲ ಇಲ್ಲದೆ ನಾವು ಎಷ್ಟು ನಾಯಕರನ್ನ ಪರಿಚಯ ಮಾಡಿದ್ದೀವಿ ಎಷ್ಟು ಜನರಿಗೆ ಸಿನಿಮಾ ಮಾಡಿದ್ದೀವಿ ನಮ್ಮದು ಉದ್ದೇಶ ಸ್ಟಾರ್ನ ಬೆಳೆಸುವಂಥದ್ದು ಸ್ಟಾರ್ನ ಇದಕ್ಕೆ ಸ್ಟಾರ್ ಹೆಸರಿಗೆ ಮಸಿ ಬೆಳೆಯುವಂಥ ಕೆಲಸ ನನ್ನ ಲೈಫಲ್ಲಿ ನಾನು ಮಾಡೋದು ಸರ್ ಈಗ ಫೈನಲ್ ಶಿವಣ್ಣ ಅವ್ರನ್ನ ಎಷ್ಟೊತ್ತಿಗೆ ಭೇಟಿ ಆಗ್ತೀರಾ ಇವಾಗ ಇಲ್ಲಿ ಮುಗೀತಲ್ಲ ಈಗ ಇಲ್ಲಿ ಗೊತ್ತಾಗಲಿ ಇಷ್ಟೊತ್ತಾಯ್ತು ಅಂತ ನೀವು ಮುಂದೆ ಹೋಗಿ ನಮ್ಮೆಲ್ಲ ಸ್ನೇಹಿತರಿದ್ದಾರೆ ಅವರೆಲ್ಲ ಚರ್ಚೆ ಮಾಡಿ ಅವರೆಲ್ಲ ಮಾತಾಡ್ಬಿಟ್ಟು ಶಿವಣ್ಣ ಸಿಗ್ತೀನಿ ಅಂತ ಹೇಳಿದ್ದಾರೆ ಸರ್ ಗೊತ್ತಾಗಿಲ್ಲ ನಾನು ಬೆಳಗ್ಗೆಯಿಂದ ಇಲ್ಲೇ ಇದೆ ಮೊಬೈಲ್ ಸಮೇತ ಸೈಲೆಂಟ್ ಆಗಿ ಇಟ್ಬಿಟ್ಟಿದ್ದೆ ನಾನು ಇಲಾಖೆ ಒಂದು ಕಡೆ ಬಂದಾಗ ನಾನು ಆನ್ ಮಾಡ ಇಲ್ಲ ಕುಮಾರ್ ಅದೇ ಥರ ಇರ್ಬೋದು ಕುಮಾರ್ ಅವ್ರು ಇನ್ಮೇಲೆ ಹಿಂಗೆ ಮಾಡಕ್ಕೆ ಹೇಳ್ತೀನಿ ಇದು ರೆಡಿ ಮಾಡ್ಕೊಳ್ತೀನಿ ಇದ್ರ ಮಾತ್ರ ನಾನು ಒಳಗೆ ಬರ್ತೀನಿ ಇಲ್ಲ ಸುಮ್ಮನೆ ಕೇಳ್ಕೊಂಡು ಮತ್ತೆ ನಿಮಗಿರೋ ತಂದು ಜಗಳ ಇಟ್ಕೊಂಡು ನಾವು ತಮಾಷೆ ನೋಡ್ಕೊಂಡು ಕೂತ್ಕೊಳ್ಳೋಕೆಲ್ಲ ನನ್ನ ಕೈಯಲ್ಲಿ ಅಷ್ಟೆಲ್ಲ ಸಮಯ ಇಲ್ಲ ಬಟ್ ಎರಡು ಕಡೆ ನೀಟಾಗಿ ಒಂದೆರಡು ಸರಿ ಕೇಳೋಣ ಸಮಾಧಾನ ಏನು ಆ್ಯಕ್ಚುಲಾಗಿ ನಡೆದಿರೋದು ಏನು ಅನ್ನೋದು ಕ್ಲಾರಿಟಿ ಬೇಕು ನಮಗೆಲ್ಲರೂ
ಅದರಲ್ಲಿ ಇವತ್ತು ಇವರು ತುಂಬ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇವರು 20 ವರ್ಷದ ಕಥೆ ಅದು ಅದು ಆ್ಯಕ್ಚುಲಿ ಇನ್ನೊಂದು ದಿವಸ ಕೇಳ್ಬೋದು ಪೂರ್ತಿ ಅದು ಅಷ್ಟಿದೆ ಅದು ಅವರಿಬ್ಬರು ಮಧ್ಯೆ ಸ್ನೇಹ ಅಷ್ಟು ಚೆನ್ನಾಗಿದ್ದಿದ್ದು ಸ್ನೇಹ ಇವತ್ತು ಕಾರಣಾಂತರದಿಂದ ಸ್ವಲ್ಪ ಬಿರುಕು ಬಿಟ್ಕೊಂಡಿದೆ ಅದು ಸ್ವಲ್ಪ ಮನಸ್ಸು ನೋವಾಗಿದೆ ಎಲ್ಲ ಇಲ್ಲೂ ನೋವಾಗಿದೆ ಅಲ್ಲೂ ನೋವಾಗಿದೆ ಅಂತ ಅನಿಸುತ್ತೆ ಸುದೀಪ್ ಆದಷ್ಟು ಬೇಗ ಸಿಗ್ತಾರೆ ನಾನೇ ಹೋಗಿ ಮೈ ಮೀಟ್ ಮಾಡೋದಿಲ್ಲ ಸುದೀಪನ್ನು ಬರೋಕ್ಕೆ ಕೇಳೋದ ಗೊತ್ತಿಲ್ಲ ನನಗೆ ನೋಡಿ ಇವಾಗ ತಾನು ಆಯ್ತು ಅಷ್ಟು ಆಗಿ ನೋಡೋಣ ಬಟ್ ಒಂದು ಟೈಮಿಂಗ್ ನಿಮ್ಮನ್ನು ಕೇಳ್ಕೊಳ್ಳಿ ಏನಂದರೆ ಸ್ವಲ್ಪ ಸಮಾಧಾನ ನೀವು ಸ್ವಲ್ಪ ವಿಷಯನ ಬಿಟ್ಟರೆ ಚೆನ್ನಾಗಿರುತ್ತೆ ಹೆಡ್ಲೈನ್ಸ್ ಸ್ವಲ್ಪ ನೋಡ್ಕೊಂಡು ಬರೀರಿ ಮತ್ತು ಅದರಿಂದ ಏನೇನೋ ಉಪಯೋಗಲ್ಲ ಬರ್ಕೊಂಡು ಕೂತಿರ್ಬೇಕಿಲ್ಲ ಹಾಂ ಸಮಾಧಾನ ಮಾಡೋ ಐಡಿಯಾ ನಿಮಗೂ ಇಡಬೇಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅದನ್ನು ಕುಂಕು ಉಳ್ಕೊಂಡು ಅದನ್ನೇ ಬರೆಯೋದು ಬಟ್ ಅಲ್ಲಿಂದ ನನಗೆ ಇಲ್ಲಿ ಇವ್ರು ತಂದಿರ್ತೀರಿ ಅಲ್ಲ ನನಗೂ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ